ಅಲ್ವಾ ಹುಲಿ ಮತ್ತೆ ಹೂಜಿ ಗೃಹ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ ಇದು ರಾಷ್ಟ್ರೀಯ ಪ್ರಾಣಿ ಮತ್ತೆ ಹೂಜಿ ಅಂತಂದ್ರೆ ಹೂದಾನಿ ಗೃಹ ಅಂತ ಹೇಳಿದ್ರೆ ಮನೆ ಅಲ್ವಾ ನೆಕ್ಸ್ಟ್ ನೋಡಿ ಎರಡನೇ ಮೇನಲ್ಲಿ ಕೊಟ್ಟಿರುವ ಪದಗಳನ್ನು ಗುಂಡಾಗಿ ನಕಲು ಮಾಡಿಸಿ ಇಲ್ಲಿ ಕೊಟ್ಟಿರುವಂತ ಪದಗಳನ್ನು ನೀವು ಏನು ಮಾಡಬೇಕಂತೆ ಗುಂಡಾಗಿ ಬರೆದು ಅದನ್ನು ಕಾಪಿ ಮಾಡಬೇಕಂತೆ ನೋಡಿ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಕೊಂಬು ಕೊಂಬಿಗೆ ಸಂಬಂಧಪಟ್ಟಂತ ಪದಗಳನ್ನು ನಾವು ನೋಡೋಣ ಕುಸುರಿ ಕುಸುರಿ ಗುರು ಚುರುಮುರಿ ಚುಟುಕು ತುರುಬು ಧುರೀಣಿ ದುಮುಕಿ ಪುನುಗು ಯುವ ರುಜು ಲುಂಗಿ ಹಾವು ನೋಡಿ ಕುಸುರಿ ಕುಸುರಿ ಮತ್ತೆ ಗುರು ಕುಸುರಿ ಅಂತ ಹೇಳಿದ್ರೆ ಅದೊಂದು ಕೆಲಸ ಆಯ್ತಾ ಗುರು ಅಂತ ಹೇಳಿದ್ರೆ ಮಕ್ಕಳೇ ಗುರುಗಳು ಹಾಗೆ ಚುರುಮುರಿ ಚುರುಮುರಿ ಅಂತ ಹೇಳಿದ್ರೆ ಮಕ್ಕಳೇ ನೀವು ತಿಂತೀರಾ ಅಲ್ವಾ ತಿಂತೀರಾ ಅಲ್ವಾ ಸಂಜೆ ಟೈಮ್ ಆಯಿತು ಅಂತ ಹೇಳಿದ್ರೆ ನೀವು ಏನು ಮಾಡ್ತೀರಾ ಸ್ನ್ಯಾಕ್ಸ್ ಎಲ್ಲ ತಿನ್ನಕ್ಕೆ ಹೋಗ್ತೀರಾ ಪಾನಿಪುರಿ ಗೋಬಿ ಅಂತೆ ಮಸಾಲ ಪುರಿ ಅಂತೆ ಅದನ್ನೆಲ್ಲ ತಿನ್ನಕ್ಕೆ ಹೋಗ್ತೀರಾ ಅಲ್ವಾ ಅದನ್ನು ನಾವು ಚುರುಮುರಿ ಚುರುಮುರಿನ ಕೂಡ ನೀವು ತಿನ್ನಕ್ಕೆ ಹೋಗ್ತೀರಾ ಅಲ್ವಾ ಅಂತಹ ಒಂದು ಸ್ನ್ಯಾಕ್ಸ್ ಐಟಮನ್ನು ನಾವು ಚುರುಮುರಿ ಅಂತ ಹೇಳ್ತೀವಿ ಆ ಚುರುಮುರಿ ಅನ್ನೋದು ಕೂಡ ಕೊಂಬುಗೆ ಸಂಬಂಧಪಟ್ಟಂತಹ ಒಂದು ಪದವನ್ನು ನಾವು ರಚನೆ ಮಾಡ್ಬೋದು ನೆಕ್ಸ್ಟು ಚುಟುಕು ಚುಟುಕು ತುರುಬು ತುರುಬು ಅಂತ ಹೇಳಿದ್ರೆ ಗಂಟು ತಲೆಗೆ ಹಾಕೊತೀವಲ್ಲ ಹೆಣ್ಮಕ್ಳು ಗಂಟನ್ನು ಅದನ್ನು ನಾವು ಏನಂತ ಹೇಳ್ತೀವಿ ತುರುಬು ಅಂತ ಹೇಳ್ತೀವಿ ಧುರೀಣ ಮತ್ತು ಡುಮುಕಿ ಡುಮುಕಿ ಅಂತ ಹೇಳಿದ್ರೆ ಡುಮುಕಿ ಥರ ಹಾಕ್ತಾರಲ್ವ ಅದನ್ನು ನಾವು ಡುಮುಕಿ ಅಂತ ಹೇಳ್ತೀವಿ ನೆಕ್ಸ್ಟು ಪುನುಗು ಪುನುಗು ಯುವ ರುಜು ಲುಂಗಿ ರುಜು ಅಂತ ಹೇಳಿದ್ರೆ ಸೈನು ಆಯಿತಾ ಲುಂಗಿ ಅಂತ ಹೇಳಿದ್ರೆ ಮಕ್ಕಳೇ ಈ ಅಪ್ಪಂದಿರೆಲ್ಲ ಹಾಕೊತಾರೆ ಅಲ್ವಾ ಪಂಚೆ ಲುಂಗಿಯನ್ನು ಅದನ್ನು ನಾವು ಲುಂಗಿ ಅಂತ ಹೇಳ್ತೀವಿ ನೆಕ್ಸ್ಟು ಹಾವು ನೀವು ನೋಡಿದ್ದೀರಾ ಅಲ್ವಾ ಹಾವು ಅಂತಂದರೆ ಇದು ವಿಷಯುಕ್ತವಾದಂತಹ ಒಂದು ಸಸ್ತನಿ ಅಲ್ವಾ ಒಂದು ಹಾವು ವಿಷಪೂರಿತವಾದಂತಹ ಒಂದು ಸಸ್ತನಿಯಾಗಿದೆ ಇದನ್ನು ನಾವು ಹಾವು ಅಂತ ಹೇಳ್ತೀವಿ ನೆಕ್ಸ್ಟು ಕೊಂಬಿನಿಳಿ ಇದು ಕೊಂಬಿಗೆ ಸಂಬಂಧಪಟ್ಟಂತಹ ಗುಣಿತಾಕ್ಷರಗಳಿಗೆ ಪದರಚನೆಯನ್ನು ಮಾಡಾಯಿತು ನೆಕ್ಸ್ಟು ಕೊಂಬಿನಿಳಿ ಕೊಂಬಿನಿಳಿಗೆ ಯಾವುದಪ್ಪ ಪದಗಳು ಯಾವ್ಯಾವ ರೀತಿ ಇರುತ್ತೆ ನೋಡೋಣವಾ ಕೂಸು ಯಾವುದು ಮಕ್ಕಳೇ ಕೂಸು ನೆಕ್ಸ್ಟು ಗೂಡು ಚೂರು ಜೂಲು ಕಡೂರು ತೂತು ದೂರು ನೂರು ಪೂರಿ ಯೂಪ ರೂಪ ಲೂನ ನೋಡಿ ಇನ್ನೊಂದ್ಸಲಿ ಹೇಳ್ತೀನಿ ಕೂಸು ಗೂಡು ಚೂರು ಜೂಲು ಕಡೂರು ತೂತು ದೂರು ನೂರು ಪೂರಿ ಯೂಪ ರೂಪ ಲೂನ ಇದಿಷ್ಟು ಈ ಕೊಂಬಿನ ಇಳಿಗೆ ಸಂಬಂಧಪಟ್ಟಂತಹ ಒಂದು ಪದಗಳಾಗಿದೆ ಕೂಸು ಅಂತ ಹೇಳಿದ್ರೆ ನಿಮಗೆ ಗೊತ್ತು ಮಗುವನ್ನು ನಾವು ಏನಂತ ಹೇಳ್ತೀವಿ ಕೂಸು ಅಂತ ಹೇಳ್ತೀವಿ ನೆಕ್ಸ್ಟು ಗೂಡು ಗೂಡು ಅಂತ ಹೇಳಿದ್ರೆ ಈ ಪಕ್ಷಿಗಳು ತನ್ನ ಒಂದು ಮರಿಗಳನ್ನು ಸಾಕಲಿಕ್ಕೆ ಮರದ ಪೊಟರೆಗಳಲ್ಲಿ ಸಾಕುವಂತಹ ಮರದ ಪೊಟರೆಗಳಲ್ಲಿ ಹೋಗಿ ತನ್ನ ಒಂದು ಗೂಡನ್ನು ಒಂದು ನೇಯ್ಕೊಳ್ಳುತ್ತೆ ಅಲ್ವಾ ಅದನ್ನು ನಾವು ವಾಸಸ್ಥಾನವನ್ನು ಮರದ ಪೊಟರೆಗಳಲ್ಲಿ ವಾಸಸ್ಥಾನವಾಗಿ ಹುಲ್ಲುಗಳನ್ನು ಕಡ್ಡಿಗಳನ್ನು ಇಟ್ಕೊಂಡು ಎಣ್ಕೊಳ್ಳುವಂತಹ ಒಂದು ಪಕ್ಷಿಗಳ ವಾಸಸ್ಥಾನವನ್ನು ನಾವು ಗೂಡು ಅಂತ ಹೇಳ್ತೀವಿ ಚೂರು ಚೂರು ಅಂತ ಹೇಳಿದರೆ ಮಕ್ಕಳೇ ಪೀಸ್ ಅಂದರೆ ಪೀಸ್ ಪೀಸ್ ಮಾಡ್ತೀವಲ್ಲ ಹರಿದಾಕ್ತಿವಲ್ಲ ಅದನ್ನು ಒಂದು ಚೂರು ಅಂತ ಹೇಳ್ತೀವಿ ಜೂಲು ಕಡೂರು ತೂತು ತೂತು ಅಂತ ಹೇಳಿದರೆ ರಂಧ್ರ ಹೋಲನ್ನು ನಾವು ತೂತು ಅಂತ ಹೇಳ್ತೀವಿ ನೆಕ್ಸ್ಟು ದೂರು ದೂರು ಅಂತ ಹೇಳಿದ್ರೆ ಕಂಪ್ಲೇಂಟು ಕಂಪ್ಲೇಂಟ್ ಕೊಡ್ತೀವಿ ಅಲ್ವಾ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದಾಗ ಅಥವಾ ನಮ್ಮ ಒಂದು ಏರಿಯಾದಲ್ಲಿ ಕಳ್ಳತನ ಆಗಿದೆ ಅಂತ ಹೇಳಿದಾಗ ನಾವೇನು ಮಾಡ್ತೀವಿ ಅವ್ರಿಗೆ ಪೊಲೀಸ್ ಅವ್ರಿಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತೀವಿ ಅಲ್ವಾ ಅದನ್ನು ನಾವು ದೂರು ಅಂತ ಹೇಳ್ತೀವಿ ನೆಕ್ಸ್ಟು ನೂರು ನೂರು ಅಂತ ಹೇಳಿದ್ರೆ ಮಕ್ಕಳೇ ಹಂಡ್ರೆಡ್ ಹಂಡ್ರೆಡನ್ನು ನಾವು ಏನಂತ ಹೇಳ್ತೀವಿ ನೂರು ಅಂತ ಹೇಳ್ತೀವಿ ನೆಕ್ಸ್ಟು ಪೂರಿ ಪೂರಿ ಅಂತ ಹೇಳಿದ್ರೆ ನೀವು ತಿಂತಿರಲ್ಲ ತಿಂತಿರಲ್ವಾ ಗೊತ್ತಲ್ವಾ ತಿನ್ನೋ ಒಂದು ತಿಂಡಿಯನ್ನು ನಾವು ಏನಂತ ಹೇಳ್ತೀವಿ ಪೂರಿ ಅಂತ ಹೇಳ್ತೀವಿ ನೆಕ್ಸ್ಟು ಯೂಪ ನೆಕ್ಸ್ಟು ಯಾವುದು ಮಕ್ಕಳೇ ಯೂಪ ನೆಕ್ಸ್ಟು ರೂಪ
ರೂಪ ಅಂತ ಹೇಳಿದ್ರೆ ಸೌಂದರ್ಯ ಆ ಸೌಂದರ್ಯವನ್ನು ನಾವು ಏನಂತ ಹೇಳ್ತೀವಿ ರೂಪ ಅಂತ ಹೇಳ್ತೀವಿ ನೆಕ್ಸ್ಟ್ ಲೂನಾ ನೆಕ್ಸ್ಟ್ ಯಾವುದು ಮಕ್ಕಳೇ ಲೂನಾ ಲೂನಾ ಅಂತ ಹೇಳಿದ್ರೆ ನಾವು ಬೈಕ್ ಗಳನ್ನು ಓಡಿಸ್ತೀವಲ್ವಾ ಹಿಂದಿನ ಕಾಲದಲ್ಲಿ ಜಾಸ್ತಿ ಇದನ್ನ ಓಡಿಸ್ತಾ ಇದ್ದರು ಈ ಆಕ್ಟಿವಾ ಪಲ್ಸರ್ ಓಲಾ ರಾಯಲ್ ಎನ್ಫೀಲ್ಡು ಆ ರೀತಿ ಎಲ್ಲ ಬರೋದಕ್ಕಿಂತ ಮುಂಚಿತವಾಗಿ ಇದನ್ನು ಈ ಲೂನಾದಲ್ಲಿ ಜಾಸ್ತಿ ಓಡಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಲೂನವನ್ನು ಬಳಸ್ತಾ ಇದ್ರು ಆ ಲೂನವನ್ನು ನಾವು ಈಗ ನಾವು ಕಾಣಲಿಕ್ಕೆ ಆಗಲ್ಲ ಇದು ಅಪರೂಪವಾದಂತಹ ಒಂದು ವೆಹಿಕಲ್ ಆಗಿದೆ ಆದರೆ ಹಿಂದಿನ ಕಾಲದಲ್ಲಿ ಇದನ್ನು ಯಥೇಚ್ಛವಾಗಿ ಬಳಸ್ತಾ ಇದ್ರು ಮಕ್ಕಳೇ ಇದನ್ನು ನಾವು ಏನಂತ ಹೇಳ್ತೀವಿ ಲೂನಾ ಅಂತ ಹೇಳ್ತೀವಿ ನೋಡಿ ಇದಿಷ್ಟು ಪದಗಳು ಯಾವುದಕ್ಕೆ ಸಂಬಂಧಪಟ್ಟಂಥದ್ದಾಗಿದೆ ಮಕ್ಕಳೇ ಕೊಂಬಿನ ಇಳಿಗೆ ಸಂಬಂಧಪಟ್ಟಂತಹ ಒಂದು ಪದಗಳಾಗಿದೆ ನೆಕ್ಸ್ಟು ಮಕ್ಕಳೇ ಒಟ್ರು ಸುಳಿ ನೆಕ್ಸ್ಟು ಯಾವುದು ಮಕ್ಕಳೇ ಒಟ್ರು ಸುಳಿ ಒಟ್ರು ಸುಳಿಗೆ ಸಂಬಂಧಪಟ್ಟಂತಹ ಒಂದು ಪದಗಳು ಯಾವ್ಯಾವುದು ನೋಡೋಣ ಮೊದಲನೇದು ಕೃತಿ ಗೃಹ ತೃಣ ಧೃತಿ ನೃಪ ಭೃಂಗ ಬೃಡ ವೃತ್ತ ಶೃಂಗ ಸೃಜನ ಹೃದಯ ಕೃತ ನೋಡಿ ಕೃತಿ ಕೃತಿ ಅಂತ ಹೇಳಿದ್ರೆ ಒಂದು ಕವನ ಸಂಕಲನದಲ್ಲಿ ಬರುವಂತಹ ಒಂದು ಪದಗಳಾಗಿರುತ್ತೆ ಆಯಿತಾ ಕೃತಿಗಳು ಅಂದರೆ ಕವಿಗಳು ರಚನೆ ಮಾಡಿರುವಂತಹ ಒಂದು ಕವನಗಳನ್ನು ನಾವು ಕೃತಿ ಅಂತ ಹೇಳ್ತೀವಿ ನೆಕ್ಸ್ಟು ಗೃಹ ಗೃಹ ಅಂತ ಹೇಳಿದ್ರೆ ಮಕ್ಕಳೇ ನಾವು ವಾಸ ಮಾಡುವಂತಹ ಒಂದು ಮನೆಯನ್ನು ನಾವು ಗೃಹ ಅಂತ ಹೇಳ್ತೀವಿ ತೃಣ ಅಂತ ಹೇಳಿದ್ರೆ ಹುಲ್ಲು ಹುಲ್ಲಿದೆ ಅಲ್ವಾ ಆ ಹುಲ್ಲನ್ನು ನಾವು ಏನಂತ ಹೇಳ್ತೀವಿ ತೃಣ ಅಂತ ಹೇಳ್ತೀವಿ ನೆಕ್ಸ್ಟು ಧೃತಿ ಅಂದರೆ ಧೈರ್ಯಗೆಡ್ದು ಧೈರ್ಯವಾಗಿ ಇರುವುದು ಆಯಿತಾ ನೆಕ್ಸ್ಟು ನೃಪ ನೃಪ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಹೆಸರು ನೃಪತುಂಗ ಅಂತ ಹೇಳ್ತೀವಲ್ವಾ ಸೋಷಲಲ್ಲಿ ಅದನ್ನು ನಾವು ನೃಪ ಅಂತ ಹೇಳ್ತೀವಿ ನೆಕ್ಸ್ಟು ಭೃಂಗ ಭೃಂಗ ಅನ್ನೋದು ಕೂಡ ಒಂದು ಹೆಸರು ನೆಕ್ಸ್ಟು ಬೃಡ ನೆಕ್ಸ್ಟು ವೃತ್ತ ವೃತ್ತ ಅಂತ ಹೇಳಿದ್ರೆ ಮಕ್ಕಳೇ ಸರ್ಕಲ್ ಅಂತ ಆ ಸರ್ಕಲನ್ನು ನಾವು ಏನಂತ ಹೇಳ್ತೀವಿ ವೃತ್ತ ಅಂತ ಹೇಳ್ತೀವಿ ನೆಕ್ಸ್ಟು ಶೃಂಗ ಶೃಂಗ ಅಂತ ಹೇಳಿದ್ರೆ ಇದು ಒಂದು ಬಿಂದು ಆ ಬಿಂದನ್ನು ನಾವು ಏನಂತ ಹೇಳ್ತೀವಿ ಶೃಂಗ ಅಂತ ಹೇಳ್ತೀವಿ ನೆಕ್ಸ್ಟು ಸೃಜನ ಅಂದರೆ ಶಾಂತ ರೀತಿಯಾದಂತಹ ವ್ಯಕ್ತಿಯನ್ನು ನಾವು ಸೃಜನ ಅಂತ ಹೇಳ್ತೀವಿ ನೆಕ್ಸ್ಟ್ ಮಕ್ಕಳೇ ಹೃದಯ ಹೃದಯ ಅಂತ ಹೇಳಿದ್ರೆ ಹಾರ್ಟ್ ಹಾರ್ಟ್ ಎಲ್ಲರ ಹತ್ರ ಇದೆ ಅಲ್ವಾ ಅದು ಬಡಿಯುತ್ತೆ ಅಲ್ವಾ ಎಲ್ಲರಿಗೂ ಬಡಿಯುತ್ತಾ ಬಡಿಯಲ್ವಾ ಎಲ್ಲರ ಹತ್ರ ಇರುತ್ತಾ ಹೃದಯ ಅನ್ನೋದು ಹೌದಲ್ವಾ ಆ ಹೃದಯವನ್ನು ನಾವು ಮನುಷ್ಯನಲ್ಲೂ ಕೂಡ ಕಾಣ್ಬೋದು ಹಾಗೆ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ನಾವು ಕಾಣಬಹುದು ಘೃತ ನೆಕ್ಸ್ಟು ಘೃತ ನೋಡಿ ಈಗ ನಿಮಗೆ ಯಾವ್ಯಾವ ರೀತಿಯಾಗಿ ಒಟ್ಟು ಸುಳಿಯಲ್ಲಿ ಪದಗಳನ್ನು ರಚನೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡ್ರಿ ಅಲ್ವಾ ನೆಕ್ಸ್ಟು ಅಭ್ಯಾಸ ಚಟುವಟಿಕೆಯಲ್ಲಿ ನೋಡಿ ನೀಡಿರುವ ಪದಗಳನ್ನು ಗುರುತಿಸಿ ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಕುರಿ ಗುರಿ ಚುರುಕು ಕುಟುಕು ಡುರುಕಿ ತುರುಸು ನುಣುಕು ಬುಗುರಿ ಮುನಿ ರುಜು ಹುಳಿ ಸುಗುಣ ಭುವನ ರುಖುಷಿ ನೋಡಿ ಇದಿಷ್ಟು ಆ ಒಂದು ಸಂದರ್ಭದಲ್ಲಿ ಬರುವಂತಹ ಒಂದು ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳನ್ನು ನೀವು ಏನು ಮಾಡಿ ಅಂತ ಹೇಳಿದ್ದಾರೆ ಅವರು ಓದಿ ಅದನ್ನು ಸ್ಪಷ್ಟವಾಗಿ ಗುರ್ತನ್ನು ಮಾಡಿ ಜೊತೆಗೆ ಸ್ಪಷ್ಟವಾಗಿ ಓದಿ ಅಂತಲೂ ಕೂಡ ಏನು ಮಾಡಿದ್ದಾರೆ ಅಲ್ಲಿ ತಿಳಿಸಿದ್ದಾರೆ ಹಾಗಾದರೆ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಿಮಗೆ ಕೊಂಬು ಕೊಂಬಿನಿಳಿ ಒಟ್ರು ಸುಳಿ ಅನ್ನೋ ಒಂದು ಗುಣಿತಾಕ್ಷರಗಳಿಗೆ ಯಾವ ರೀತಿಯಾಗಿ ಪದಗಳನ್ನು ರಚನೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಮಕ್ಕಳೇ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಬೇರೆ ಒಂದು ಪಾಠವನ್ನು ತಿಳಿಸ್ಕೊಡ್ತೀನಿ ಮಕ್ಕಳೇ ಅಂದರೆ ಏತ್ವ ಐತ್ವ ಏತ್ವ ಅನ್ನೋ ಒಂದು ಪದಗಳಿಗೆ ನಾನು ಯಾವ ರೀತಿಯಾಗಿ ಉಚ್ಚಾರಣೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ ಅಲ್ಲಿವರೆಗೂ ಕೂಡ ನೀವೇನು ಮಾಡಿ ಅಂತ ಹೇಳಿದ್ರೆ ಈ ಒಂದು ಪದಗಳನ್ನು ನಕಲು ಮಾಡಿ ಬರೆಯೋದು ಅಂತಂದರೆ ಕಾಪಿ ಮಾಡಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಹಾಗೆಯೇ ಯಾವ ರೀತಿಯಾಗಿ ಓದಬೇಕು ಅನ್ನೋದನ್ನು ಕೂಡ ಅಭ್ಯಾಸ ಮಾಡಿ ಮನೆಯಲ್ಲಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ ಧನ್ಯವಾದಗಳು